ಈ ದೇಶದ ಚರಿತ್ರೆಯಲ್ಲಿ ಒಬ್ಬರೇ ಒಬ್ರು ನವಮಾಸಗಳಲ್ಲಿ ಶಿಶುವನ್ನು ಹೆತ್ತಂತೆ ರಾಜಕೀಯಕ್ಕೆ ಬಂದು ನಿಂತರಾನೇ ಒಂದು NTR ಒಬ್ಬರೇ, ದ ಡೇ ಹಿ ಅನೌನ್ಸ್ಡ್ ಇಸ್ ಪೊಲಿಟಿಕಲ್ ಪಾರ್ಟಿ ತೆಲುಗು ದೇಶಮನ್ನ, ಅಧಿಕಾರಕ್ಕೆ ಮುಖ್ಯಮಂತ್ರಿಯಾಗಿ ಅವತ್ತು ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು 9 ತಿಂಗಳು ಕರೆಕ್ಟಾಗಿ. ನೀವು ಅದನ್ನೂ ಬೀಟ್ ಮಾಡಿ ಇಲ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದೀರೇನಂದ್ರೆ ಈ ಟೈಮಲ್ಲಿ ಸ್ವಲ್ಪ ಎಲ್ಲರಿಗೂ ಒಂದು ಎಲೆಕ್ಷನ್ ಒಂದು ಇದು ಬರ್ತಾ ಇದೆ. ಇವಾಗ ಇದೇನು 3 ವರ್ಷದಿಂದ 4 ವರ್ಷದಿಂದ ಅದ್ರ ಬಗ್ಗೆ ಯಾರು ಅವ್ರವ್ರ ಜೀವನದಲ್ಲಿ ಅವ್ರು ಇಡ್ತಾರೆ. ಬಟ್ ಈಗ ಒಂದು ಎಲ್ಲರಿಗೂ ಒಂದು ಕಾಳಜಿ ಬರ್ತಾ ಇದೆ. ಈ ಟೈಮಲ್ಲಿ ಈ ಥರ ಒಂದು ವೇದಿಕೆ ಸೃಷ್ಟಿ ಮಾಡಿ ಅಟ್ಲೀಸ್ಟ್ ಏನೇನು ಐಡಿಯಾಸ್ ಇದೆಯೋ ತೊಗೊಂಬನ್ನಿ, ಏನೇನು ನಿಮ್ಮ ಸೊಲ್ಯೂಷನ್ ನಿಮ್ಗೆ ಅನಿಸಿದ್ದು ಏನಿದೆ ಐಡಿಯಾಲಜಿ ಎಲ್ಲ ತನ್ನಿ, ಇದನ್ನು ನಾನು ಪಬ್ಲಿಕ್ ಫೋರಮಲ್ಲೇ ಇಡ್ತೀನಿ. ಇವಾಗ ಇದೊಂದು ಚರ್ಚೆ ಆಗ್ಬೋದು, ಇದು ನಾನೇ ಮಾಡ್ತೀನಿ ಅಂತಲ್ಲ, ಇದು ಯಾರಿಗೋ ಗೊತ್ತಾಗಿ ಅವರು ಕೂಡ ಇದರಲ್ಲಿ ಏನೋ ಇದಾಗ್ಬೋದು, ಒಂದು ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಇದಷ್ಟೇ.